ಇವತ್ತು ಈ ವೇದಿಕೆ ಮುಂಭಾಗದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಮಾತುಗಳು ಬರ್ತಾ ಇಲ್ಲ ಯಾಕಂದ್ರೆ ಈ ಒಂದು ಸ್ಥಾನ ಈ ಒಂದು ದಿನಕ್ಕೆ ಕಳೆದ ಒಂದು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಆ ಹೋರಾಟದಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆ ಇದ್ದಂಥವ್ರು ಆ ಹೋರಾಟದಲ್ಲಿ ನಾನು ಯಾವುದನ್ನ ಕೂಡ ಕೆಟ್ಟದಾಗಿ ಬಯಸಿಲ್ಲ ಅದೆಲ್ಲ ಕೂಡ ನಮಗೆ ಕಲ್ಸ್ಕೊಟ್ಟಂತ ಒಂದೊಂದು ಪಾಠಗಳು ಆ ಒಂದೊಂದು ದಿನ ಕೂಡ ನನಗೊಂದೊಂದು ಪಾಠ ಫೆಬ್ರವರಿ ನಾಲ್ಕನೇ ತಾರೀಕು ಕಳೆದ ವರ್ಷ ರಿಸಲ್ಟ್ ಬಂದು ಇವತ್ತು ನಾವು ಅದ್ ಅಧ್ಯಕ್ಷನಾಗಿ ಸ್ಥಾನ ತಗೊಳ್ತಾ ಇದ್ದೀನಿ ಆದರೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದ್ರೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈ ಒಂದು ಯೂತ್ ಕಾಂಗ್ರೆಸ್ ಅನ್ನ ಮೆಂಬರ್ಶಿಪ್ ಮಾಡಿ ಯಾರಲ್ಲಿ ಛಲ ಇದೆ ಯಾರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅವರನ್ನ ಮುಂದೆ ತಂದು ಅವರನ್ನ ನಾಯಕರು ಮಾಡಕ್ಕೆ ಎಲೆಕ್ಷನ್ ಸಿಸ್ಟಮ್ ಅನ್ನ ತಂದ್ರಲ್ಲ ಆ ಎಲೆಕ್ಷನ್ ಸಿಸ್ಟಮ್ ಇಂದ ಮಾತ್ರ ಇವತ್ತು ನಾನಿಲ್ಲಿ ನಿಂತು ಒಂದು ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ದಿನ ಬೆಳಗ್ಗೆ ಎದ್ದು ನಾವೆಲ್ಲಾರು ನೆನೆಸ್ಕೊಳ್ಳೋದೇನಂದ್ರೆ ಏನ್ ಮಾಡ್ಬೇಕು ಇವತ್ತು ಯಾವ ದಿಕ್ಕಿನಲ್ಲಿ ನಾವು ನಡಿಬೇಕು ಯಾವ ದಿಕ್ಕಿನಲ್ಲಿ ನಾವು ಹೋಗ್ಬೇಕು ಅಂತ ಕಳೆದ ಒಂದು ವರ್ಷದಲ್ಲಿ ನಾನ್ ನೆನೆಸಿದ್ದು ಒಂದೇ ಒಂದು ದಿಕ್ಕು ನಾನ್ ಛಲ ತೊಟ್ಟಿದ್ದು ಒಂದೇ ಒಂದು ಛಲ ಅದು ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಅಂತ ಆ ಛಲ ಈ ಸ್ಥಾನಕ್ಕೋಸ್ಕರ ಅಲ್ಲ ಅಧ್ಯಕ್ಷ ಆಗ್ಬೇಕು ಅಂತಲ್ಲ ಈ ಇರುವಂತ ಯುವಕರ ಧ್ವನಿ ಆಗ್ಬೇಕು ನಿಮ್ಮ ನಾಯಕನ ಆಗ್ಬೇಕು ನಿಮ್ಮಲ್ಲಿ ಒಬ್ಬನ ಆಗ್ಬೇಕು ಅಂತ ನಾನು ಈ ಛಲವನ್ನು ತೊಟ್ಟಿದ್ದೆ ಸ್ವಲ್ಪ ಶಿಸ್ತಿರ್ಲಿ ಯಾರು ವಿಸಿಲು ಕ್ಲಾಪ್ ಏನು ಮಾತಾಡಬೇಡಿ ನಾವು ಇವತ್ತು ಈ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ಸು ಇವರೆಲ್ಲ ಕೂತಿರೋದು ನನಗೆ ಮಾತಾಡೋಕ್ಕೆ ಮಾತುಗಳು ಬರ್ತಾ ಇಲ್ಲ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಆದರೆ ನಾನು ಒಂದಂತೂ ಕ್ಲಾರಿಟಿ ಇರೋದೇನೆಂದರೆ ನಾನು ಇನ್ನು ಮುಂದೆ ಯೂತ್ ಕಾಂಗ್ರೆಸ್ಸನ್ನು ಯಾವ ದಿಕ್ಕಿನಲ್ಲಿ ಸಾಗಿಸ್ಬೇಕು ಯಾವ ದಾರಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದು ನನಗೆ ತುಂಬ ಕ್ಲಿಯರ್ ಆಗಿದೆ ನಾನು ಒಂದು ಐದು ಪಾಯಿಂಟ್ ಅಜೆಂಡಾನ್ನ ನಮ್ಮ ಯೂತ್ ಕಾಂಗ್ರೆಸ್ಗೆ ಈ ಬಾರಿ ಇನ್ನು ಬರುವಂತ ದಿನಗಳಲ್ಲಿ ಈ ಎಲೆಕ್ಷನ್ ಇಯರ್ಗೆ ಏನ್ ಬೇಕಾಗುತ್ತೆ ಆ ಟೈಮ್ಗೆ ಒಂದು ಫೈವ್ ಪಾಯಿಂಟ್ ಅನ್ನ ಇಟ್ಟಿದ್ದೀವಿ ಆ ಅಜೆಂಡಾನ ನಿಮ್ ಮುಂದೆ ನಾನು ಇವತ್ತು ತಿಳಿಸ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಮೆಂಬರ್ಶಿಪ್ ಡ್ರೈವ್ ಅಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಮಾಡಿ ಕಾಂಗ್ರೆಸ್ ನೋಂದಾವಣೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಿಂತ ಎಲ್ಲಾ ಸೆಲ್ಗಿಂತ ಯೂತ್ ಕಾಂಗ್ರೆಸ್ ಅತಿ ಹೆಚ್ಚು ಮೆಂಬರ್ಶಿಪ್ ಮಾಡಿ ನಾವು ತೋರಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ನಾಯಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ತಗೊಂಡಾಗಿಂದ ಈ ಪಕ್ಷವನ್ನ ಒಂದು ಕೇಡರ್ ಬೇಸ್ ಪಾರ್ಟಿ ಮಾಡಬೇಕು ಅಂತ ಒಂದು ಒಂದು ಉದ್ದೇಶವನ್ನ ಇಟ್ಕೊಂಡಿದ್ರು ಆ ಉದ್ದೇಶವನ್ನ ನೆನ್ಸು ಮಾಡಕ್ಕೆ ಯೂತ್ ಕಾಂಗ್ರೆಸ್ ನಾವೇನು ಇವತ್ತು ಬ್ಲಾಕ್ ಮಟ್ಟದಲ್ಲಿ ಮಾತ್ರ ಇದ್ದೀವಿ ಅದನ್ನ ನಾವು ಬೂತ್ ಮಟ್ಟದ ತನಕ ತಗೊಂಡೋಗಿ ಎಲ್ಲಾ ಬೂತಲ್ಲೂ ಕೂಡ ಒಂದು ಡಿಜಿಟಲ್ ಯೂತ್ ಅನ್ನ ಮಾಡಿ ಆ ಡಿಜಿಟಲ್ ಯೂತ್ಗೆ ವಾಟ್ಸಪ್ ಫೇಸ್ಬುಕ್ ಟೆಕ್ನಾಲಜಿ ಎಲ್ಲ ಟ್ರೈನಿಂಗ್ ಮಾಡಿ ಈ ಬಿ ಜೆ ಪಿ ಜನರಿಗೆ ತಲುಪದೆ ನಮ್ಮ ಒಳ್ಳೆ ಕಾರ್ಯಗಳನ್ನ ತಗೊಂಡೋಗಿ ಕೊಡುವಂಥ ಕೆಲಸವನ್ನ ಮಾಡಕ್ಕೆ ಎರಡನೇ ಅಜೆಂಡಾ ನಾವು ನಮ್ಮ ನಾಯಕರಾದಂಥ ಬಿ ವಿ ಶ್ರೀನಿವಾಸ್ ಅವರತ್ರ ತುಂಬಾ ನೋಡಿ ಕಲಿಯಕ್ಕಿದೆ ಏನು ಕೊರೋನಾ ಬಂದಂತ ಸಮಯದಲ್ಲಿ ಇಡೀ ದೇಶದಲ್ಲಿ ಜನ ಸಾಯ್ತಾ ಇದ್ದಾಗ ಆಕ್ಸಿಜನ್ ಇಲ್ಲದೆ ಒಬ್ಬೊಬ್ಬರು ಪರದಾಡ್ತಾ ಇರುವಾಗ ನಮ್ಮ ನಾಯಕರಾದಂಥ ಬಿ ವಿ ಶ್ರೀನಿವಾಸ್ ಅವರು ಎಲ್ಲರ ಮನೆ ಮನೆಗೆ ಆಕ್ಸಿಜನ್ ಅನ್ನ ತಲುಪಿಸಿದ್ರು ಅದೇ ಹಾದಿಯಲ್ಲಿ ನಮ್ಮ ಕರ್ನಾಟಕದ ಯೂತ್ ಕಾಂಗ್ರೆಸ್ ಕೂಡ ನಾವು ಸೋಷಲ್ ಸೋಷಲ್ ರಿಫಾರ್ಮ್ ವರ್ಕ್ಸನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ಒಂದು ಎಲ್ಲ ವರ್ಷದಲ್ಲಿ ನಾಲ್ಕು ಬಾರಿ ಬಸವ ಜಯಂತಿ ಎಂದು ಕ್ರಿಸ್ಮಸ್ ಅಂದು ಈದ್ ಅಂದು ದೀಪಾವಳಿ ಒಂದು ನೂರು ಡೆಸ್ಟ್ಯೂಟ್ ವುಮೆನ್ಸ್ಗೆ ನಾವು ಮದುವೆ ಮಾಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಆ ಮದುವೆಗೆ ಎಲ್ಲ ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ತಾವು ತಾವು ತಮ್ಮ ಜಿಲ್ಲೆಯಿಂದ ಐಡೆಂಟಿಫೈ ಮಾಡಿ ಎಲ್ಲರನ್ನು ಗೂಡಿಸಿ ಇಡೀ ಕರ್ನಾಟಕದಿಂದ ಒಂದೊಂದು ಬಾರಿಗೆ ನೂರು ನೂರು ಮಹಿಳೆಯರನ್ನು ಶಾದಿ ಮದುವೆ ಮಾಡಿಸುವಂಥ ಕಾರ್ಯಕ್ರಮನ ನಾವೆಲ್ಲರೂ ಹಮ್ಮ್ಕೊಬೇಕು ಅಂತ ಇದ್ದೀವಿ ಇವತ್ತು ನಾನಿಲ್ಲಿ ನಿಂತು ಇದ್ದೀನಿ ಅಂದರೆ ನಾವಿಲ್ಲಿ ಒಂದು ನಾನೊಂದು ಪುಣ್ಯ ಮಾಡಿದ್ದೀನಿ ಇವತ್ತು ಈ ಪು ಪಾಯಿಂಟಲ್ಲಿ ನಿಂತು ಮಾತಾಡೋಕ್ಕೆ ನನ್ನಿಂದ ಒಂದು ತಪ್ಪಾಗಿತ್ತು ಆ ತಪ್ಪು ಎಷ್ಟು ದೊಡ್ಡ ತಪ್ಪು ಅಂತ ನನಗೆ ಅರ್ಥ ಆಗಿದ್ದು ಯಾವತ್ತು ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಿಂತು ಗೆದ್ದ ಮೇಲೆ ನನಗೆ ಆ ಸ್ಥಾನ ಸಿಗದೆ ಇರುವಾಗ ನನಗೆ ಆ ತಪ್ಪು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥ ಆಯಿತು ಆದರೆ ಆ ತಪ್ಪು ನಡೆದ ದಿನ ಇಂದ ಇವತ್ತನಕ ನಾನು ಪ್ರಸ್ತಾವನೆ ಮಾಡಿಕೊಂಡೇ ಬಂದಿದ್ದೀನಿ ನಾನು ನಿಮ್ಮ ಮನೆಯಲ್ಲಿ ಒಬ್ಬ ಮಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಇಲ್ಲ ನಿಮ್ಮ ಅಣ್ಣ ಇಲ್ಲ ನಿಮ್ಮ ತಮ್ಮ ಒಂದು ತಪ್ಪು ಮಾಡಿದ್ರೆ ನೀವು ಶಮಿಸ್ತೀರಾ ಇಲ್ವೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಬ್ಬನಾಗಿ ನನ್ನನ್ನು ನೆನೆಸಿ ನನ್ನ ಇಲ್ಲಿಗಿಂತ ಇದ್ದಿದ್ದು ಮುಂಚೆ ನಾನು ಏನು ಮಾಡಿದ್ನೋ ಏನು ಮಾಡಿರಲಿಲ್ವೋ ನನ್ನನ್ನು ಶಮಿಸಿ ನಿಮ್ಮ ಮನೆ ಮಗನಾಗಿಟ್ಟು ನಿಮ್ಮ ಅಧ್ಯಕ್ಷನಾಗಿಟ್ಟು ಎಲ್ಲರೂ ಜೊತೆಗೂಡಿ ಯೂತ್ ಕಾಂಗ್ರೆಸ್ ಅನ್ನ ಕಟ್ಟಕ್ಕೆ ನೀವೆಲ್ಲರೂ ನನ್ನ ಜೊತೆ ಕೈ ಕೊಡಬೇಕು ಅಂತ ನಿಮ್ಮಲ್ಲೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಎಲೆಕ್ಷನ್ ಇಯರ್ ಇದೆ ಈ ವರ್ಷದಲ್ಲಿ ನಮಗಿರೋದು ಒಂದು ವರ್ಷದ ಎರಡು ತಿಂಗಳು ಟೈಮ್ ಒನ್ ಇಯರ್ ಟೂ ಮಂತ್ಸ್ ಇದು ನಾವೆಲ್ಲರೂ ಕೂಡ ವಾರ್ ಫುಟಿಂಗ್ ಅಲ್ಲಿ ಹೋಗುವಂತ ಸಮಯ ಈ ಸಮಯದಲ್ಲಿ ಈ ಬಿಜೆಪಿಯನ್ನ ಸೋಲ್ಸೋದು ನಮ್ಮೆಲ್ಲರ ಮಿಷನ್ ನಾವೆಲ್ಲರೂ ಕೂಡ ಏನು ಈ ಯುವಕರು ನಾವಿಲ್ಲೆಲ್ಲ ಕೂತಿದೀವಿ ನಾವೆಲ್ಲ ಇಲ್ಲಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಪ್ರಧಾನ ನರೇಂದ್ರ ಮೋದಿ ಅವರು ಒಂದು ವಾಗ್ದಾಳಿಯನ್ನ ಮಾಡಿದ್ರು ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡಿಸ್ತೀನಿ ಯುವಕರಿಗೆ ಅಂತ ವರ್ಷಕ್ಕೆ ಎರಡು ಕೋಟಿ ಇವತ್ತಿಗೆ ಎಂಟು ವರ್ಷ ಆಗಿದೆ ಹದಿನಾರಕ್ಕೂ ಕೋಟಿ ಹದಿನಾರು ಕೋಟಿ ಕೆಲಸ ಕೊಡಬೇಕಾಗಿತ್ತು ಆದ್ರೆ ಇಲ್ ತನಕ ಒಬ್ರಿಗಾದ್ರೂ ಕೆಲಸ ಸಿಕ್ಕಿದ್ಯಾ ಯಾರಿಗಾದರೂ ಕೆಲಸ ಸಿಕ್ಕಿದ್ಯಾ ನಿಮಗ್ ಗೊತ್ತಿರೋರಿಗೆ ಸಿಕ್ಕಿದ್ಯಾ ಸಿಕ್ಕಿಲ್ಲ ಇದನ್ನ ಖಂಡಿಸ್ಬೇಕು ನಾವು ಯುವಕರು ಇವತ್ತು ಎಲ್ಲ ಯುವಕರು ದಾರಿ ತಪ್ಪಿ ಬೇರೆ ಬೇರೆ ರೀತಿ ಹೋಗ್ತಾ ಇರೋದು ಯಾಕೆ ಅಂದ್ರೆ ನಮಗೆ ಕೆಲಸ ಸಿಗ್ತಾ ಇಲ್ಲ ನಾವು ಇಂಜಿನಿಯರಿಂಗ್ ಓದಿದ್ರೆ ನಮ್ಮನ್ನ ಪಕೋಡ ಮಾರಿ ಅಂತ ಹೇಳ್ತಾರೆ ಇಂಥ ಬಿ ಜೆ ಪಿ ಸರ್ಕಾರನ ವಿರೋಧಿಸ್ತೀವಿ ಖಂಡಿಸ್ತೀವಿ ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋ ತನಕ ನಮ್ಗೆ ನಿದ್ರೆ ಇಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಡೀಲೇಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಕರ್ನಾಟಕದಿಂದ ಅತಿ ಹೆಚ್ಚು ಎಂ ಪಿಗಳನ್ನ ಕಳಿಸಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತರೋ ತನಕ ಯೂತ್ ಕಾಂಗ್ರೆಸ್ಗೆ ಇಲ್ಲಿ ಯಾವುದೇ ತರವಾದಂತ ರೆಸ್ಟ್ ಇಲ್ಲ ಅಂತ ಹೇಳ್ತಾ ನನ್ಗೆ ಇವತ್ತಿಲ್ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರ್ಗು ದ ಈ ವೇದಿಕೆ ಮುಖಾಂತರ ನಾನು ಒಂದಿಬ್ರು ಮೂರು ಜನಕ್ಕೆ ಧನ್ಯವಾದಗಳನ್ನು ಹೇಳೋದು ತುಂಬ ಸು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಯಾಕಂದರೆ ನಾನು ಏನೇ ತಪ್ಪು ಮಾಡಲಿ ಏನೇ ಒಂದು ವಿಕೃತಿ ಮಾಡಲಿ ಮನೆಗೆ ವಾಪಸ್ ಬಂದಾಗ ಪರವಾಗಿಲ್ಲ ಮಗನೇ ಇನ್ನೊಂದು ಬಾರಿ ಮಾಡಬೇಡ ಮುಂದೆ ಚೆನ್ನಾಗಿ ಮಾಡು ಅಂತ ಯಾವುದೇ ತಪ್ಪಿಗೆ ನಮ್ಮನ್ನು ಕಂಡು ಪನಿಷ್ ಕೊಡದೆ ಮುಂದೆ ಏನೇ ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮುಂದೆ ಬಿಟ್ಟಂತ ನನ್ನ ತಂದೆ ತಾಯಿಗೆ ಅದೇ ತರ ನಮ್ಮ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಿ ಎಲ್ ಪಿ ನಾಯಕರಾದಂತ ಸಿದ್ದರಾಮಯ್ಯ ಅವರು ಅವರು ಕೂಡ ನಾನು ಏನೇ ತಪ್ಪು ಮಾಡಿದ್ರು ನನ್ನಿಂದ ಏನೇ ಮಿಸ್ಟೇಕ್ ಆಗಿದ್ರು ಕೂಡ ನನ್ನ ಒಬ್ಬ ಮಗನಾಗ್ ನೋಡಿ ನನ್ನ ಮುಂದೆ ಬರಲೇಬೇಕು ನೀನು ಇರಬೇಕು ಅಂತ ಯಾವಾಗಲೂ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಅವ್ರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಈ ವೇದಿಕೆಗೆ ನಾನು ಇವತ್ತು ಬರಬೇಕಂದ್ರೆ ಎಲ್ಲರೂ ನನ್ನ ಬಿಟ್ಟು ಇನ್ನು ಮುಂದೆ ಇಲ್ಲ ಮುಗಿದೋಯ್ತು ನಾಡ್ಗೆ ಅಂದಾಗ ನನ್ನ ಕೈ ಹಿಡ್ದ ನನ್ನ ನಾಯಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಾಯಕರು ನನಗೆ ಕಲ್ಸಿದ್ ಒಂದೇ ಕಾಂಗ್ರೆಸ್ ಪಕ್ಷ ನನ್ ನನ್ನ ತ ನಿನ್ ತಾಯಿ ಇದ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀನು ಯಾವತ್ತೂ ಕರೆಕ್ಟ್ ಆಗಿರ್ಬೇಕು ಯಾವ ವ್ಯಕ್ತಿ ಪೂಜೆ ಮಾಡಬೇಡ ನನ್ನ ಪೂಜೆ ಮಾಡಬೇಡ ಡಿ ಕೆ ಡಿ ಕೆ ಅಂತ ಕೂಗ್ಸ್ಬೇಡ ಕಾಂಗ್ರೆಸ್ ಪಕ್ಷ ಅನ್ಸು ಕಾಂಗ್ರೆಸ್ ಕಾಂಗ್ರೆಸ್ ಅನ್ಸು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಂತ ನನ್ನ ನಾಯಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ಹಾದಿಯಲ್ಲಿ ನನ್ನ ಇನ್ನೊಬ್ಬ ನ ಅಣ್ಣನ ಅಂತಾನೆ ಹೇಳ್ಬೋದು ಬಿ ವಿ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರು ಕೂಡ ಎಲ್ಲ ಸ್ಟೆಪ್ಪಲ್ಲಿ ಈ ಎಲೆಕ್ಷನ್ಗೆ ಗೆ ನನಗೆ ಕಂಟೆಸ್ಟ್ ಮಾಡಕ್ಕೆ ಆಗುತ್ತೋ ಇಲ್ವೋ ಅಂತ ಬಂದಾಗ ನನ್ನ ಹೆಸರನ್ನ ಮುಂಚೂಣಿ ಹೇಳಿಕೊಟ್ಟಂತವ್ರು ಬಿ ವಿ ಶ್ರೀನಿವಾಸ್ ಅವರು ಅವ್ರನು ಕೂಡ ಇವತ್ತು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನನ್ನ ಇನ್ನೊಬ್ಬ ಸ್ನೇಹಿತ ಅಣ್ಣನಾದಂತ ಬಸನ್ಗೌಡ ಬಾದಲ್ಲಿ ಅವರು ಅವರು ಕೂಡ ನನಗೆ ಒಬ್ಬ ಹಿರಿಯ ಅಣ್ಣನಾಗಿ ಯೂತ್ ಕಾಂಗ್ರೆಸ್ ಅಲ್ಲಿ ನನಗೆ ಫಸ್ಟ್ ಬೆಂಗಳೂರು ಜನರಲ್ ಸೆಕ್ರೆಟರಿ ಆಗಿರುವಾಗ ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಪ್ರಮೋಷನ್ ಕೊಟ್ಟು ನನಗೆ ಕೆಲಸ ಮಾಡೋಕ್ಕೆ ಹೇಳ್ಕೊಟ್ಟು ಎಲೆಕ್ಷನ್ ಮಾಡಿ ನನ್ನನ್ನು ನಂಬಿಕೆ ಇಟ್ಟು ಇವತ್ತು ಅಧ್ಯಕ್ಷ ಮಾಡೋಕ್ಕೆ ಅವ್ರದ್ದು ದೊಡ್ಡ ಕೈ ಇದೆ ಅದೇ ಥರ ನನ್ನ ಇನ್ಚಾರ್ಜ್ಗಳು ಅನಿಲ್ ಯಾದವ್ ಅವರು ಸುರ್ಭಿ ದ್ವಿವೇದಿ ಅವರು ವಿದ್ಯಾರವರು ನನ್ನ ಏನೇ ತಪ್ಪಿದ್ರು ನಮ್ಮನ್ನು ಒಳ್ಳೆ ಒಂದು ಮೆರಕ್ಯಾ ಕ್ಯಾಬಿ ಗಲ್ತಿ ಐತು ಬಿ ಮೇರಕು ಅಚ್ಚೆಸೆ ಲೇಖೆ ಜಾಕೆ ಸಬ್ಕು ಸಮೆ ಹಮ್ಮ ಸಬ್ಕು ಸಾಥ್ ಮೇಲೆ ಲೇಖೆ ಜಾನೆ ಕೆಲಿಯಲ್ಲಿ ಆಪ್ಕು ಭೀ ಧನ್ಯವಾದ मेरे दे दोस्त जो मुंबई प्रदेश का अध्यक्ष है जीशान सिद्दीकी उधर का इंडिया का यंगेस्ट एम एल ए भी है दिल्ली भी, भी का अध्यक्ष रणविजय जी भी आपको भी धन्यवाद आप सब जो आज जो आए हैं आज मेरा दिन बनाया है आज से युवती नानु बेरी मोहम्मद नलपाड़ अल्लाह मोहम्मद नलपाड़ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷ ಆ ಒಂದು ಜವಾಬ್ದಾರಿಯನ್ನ ಇಟ್ಕೊಂಡು ಆ ಒಂದು ಜವಾಬ್ದಾರಿಯನ್ನ ಇಟ್ಕೊಂಡು ನಾನು ಮುನ್ನಡೀತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್